ಸಾಮಾನ್ಯವಾಗಿ ಒಮ್ಮೆ ಜೈಲು ಸೇರಿದ್ರೆ ಮತ್ತೆ ಆ ಕೈದಿ ಬಿಡುಗಡೆಗೆ ಕೋರ್ಟ್ ಜಾಮೀನು ನೀಡಲೇಬೇಕು, ಇಲ್ಲವಾದಲ್ಲಿ ಪೆರೋಲ್ ಪಡೆದು ಅಥವಾ ಪ್ರಕರಣವೇ ಖುಲಾಸೆ ಆಗಬೇಕು. ಹೀಗಾದ್ರೆ ಮಾತ್ರ ಕೈದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಜೈಲಾಧಿಕಾರಿಗಳು ಮಾಡಿದ ಮಹಾ ಎಡವಟ್ಟಿಗೆ ಜಾಮೀನು ಸಿಗದೇ ಇದ್ರೂ ಜೈಲಿನಿಂದ ಇಬ್ಬರು ಕೈದಿಗಳನ್ನ ಬಿಡುಗಡೆಗೊಳಿಸಿದ ಪ್ರಸಂಗ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. 2016 ಮೇ 15 ಬಿಜೈ KSRTC ಬಳಿ ನಡೆದಂತಹ ಕದ್ರಿ ರೋಹಿತ್ ಕೋಟ್ಯನ್ ಕೊಲೆ ಪ್ರಕರಣದ ಆರೋಪಿಗಳಾಗಿರುವ ಕದ್ರಿ ಜಾರ್ಜ್ ಮಾರ್ಟಿಸ್ ರಸ್ತೆ ನಿವಾಸಿ ಶಿವಾಜಿ ಮತ್ತು ಬಿಕರ್ನಕಟ್ಟೆ ಕಂಡೆಟ್ಟು ನಿವಾಸಿ ಜಗದೀಶ್ ಬಿಡುಗಡೆಗೊಂಡವರು. ಇವರಿಬ್ಬರಿಗೂ ಕೋರ್ಟ್ನಿಂದ ಆದೇಶ ಬಂದಿದ್ದು ಇದನ್ನ ಜಾಮೀನು ಬಿಡುಗಡೆ ಆದೇಶ ಎಂದು ತಪ್ಪಾಗಿ ತಿಳಿದಂತಹ ಜೈಲರ್ಗಳು ಜೈಲು ಅಧೀಕ್ಷಕರ ಅನುಮತಿಯನ್ನ ಪಡೆದು July 9 ಬಿಡುಗಡೆಗೊಳಿಸಿದ್ರು. ಇತ್ತ ಜಾಮೀನು ಸಿಕ್ಕಿತು ಎಂದು ಆರೋಪಿಗಳು ಬರೀ ಸಂಭ್ರಮದಿಂದ ಮನೆಗೆ ಹೋಗಿದ್ರು. ಬಳಿಕ ತಮ್ಮ ವಕೀಲರ ಬಳಿ ತೆರಳಿ ಈ ಬಗ್ಗೆ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ವಕೀಲರಿಗೆ ಅಚ್ಚರಿ ಕಾದಿತ್ತು. ಕೂಡಲೇ ಎಚ್ಚೆತ್ತುಕೊಂಡಂತಹ ವಕೀಲರು ಜೈಲಿನಲ್ಲಿ ಆದಂತಹ ಎಡವಟ್ಟಿನ ಬಗ್ಗೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ನಂತರ ನ್ಯಾಯಾಧೀಶರ ಆದೇಶದ ಮೇರೆಗೆ ಜೈಲಾಧಿಕಾರಿಗಳು ಆರೋಪಿಗಳ ಮನೆಗೆ ಹೋಗಿ ಮತ್ತೆ ಅವರನ್ನ ವಶಕ್ಕೆ ಪಡೆದು ಜೈಲಿಗೆ ಹಾಕಿದ್ದಾರೆ.